फ्रेंड्स ऐश्वरी किचन चैनल के तमगेलरिगू स्वागत इवत्तु नानु निम्म जोते उळिदिरुव इड्लियल्ली होस ब्रेकफास्ट रेसिपी अन्नु याव रीति माडोदंत शेर मार्तीनी बन्नि हागाद्रे तड माडदे नोडोण मोदलिगे नानु इल्ली 7 रिंद 8 इड्ली तगोंडिदीनि लेफ्ट ओवर इड्ली इदु इदन्नीग 4 पीस तर कट माडि इट्कोळ्ळि नोडि ई रीति ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಇದನ್ನ ಈಗ ಫ್ರೈ ಮಾಡಕಿದೆ ಒಂದು ಫ್ರೈಯಿಂಗ್ ಪ್ಯಾನ್ ಗೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಅಥವಾ ಎಣ್ಣೆ ಯಾವುದಾದರೂ ಹಾಕಬಹುದು ಜಾಸ್ತಿನೂ ಹಾಕಬಹುದು ತುಪ್ಪ ಸ್ವಲ್ಪ ಕಾದ ನಂತರ ಕಟ್ ಮಾಡಿದ ಇಡ್ಲಿ ಏನಿದೆ ನೋಡಿ ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಸ್ವಲ್ಪ ಫ್ರೈ ಮಾಡಬೇಕಾದ್ರೆ ತುಪ್ಪ ಎಣ್ಣೆ ಅಥವಾ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಲ್ಲಾಂದ್ರೆ ಈ ರೀತಿ ಪುಡಿ ಆಗುತ್ತೆ ಇಲ್ಲಾಂದ್ರೆ ಡೀಪ್ ಫ್ರೈ ಮಾಡಿದ್ರೂ ಕೂಡ ಆಗುತ್ತೆ ಇದೀಗ ಫ್ರೈ ಆಗಿದೆ ಇದನ್ನ ಬೇರೆ ಪ್ಲೇಟ್ ಗೆ ಎತ್ತಿಟ್ಕೊಳ್ಳಿ ಈಗ ಅದೇ ಫ್ರೈಯಿಂಗ್ ಪ್ಯಾನ್ ಅಲ್ಲಿ 1/2 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಿದೀನಿ ಬೆಣ್ಣೆ ಇಲ್ಲಾಂದ್ರೆ ನೀವು ತುಪ್ಪ ಎಣ್ಣೆ ಯಾವುದು ಯೂಸ್ ಮಾಡ್ಕೋಬಹುದು ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ ಈಗ ಎಣ್ಣೆ ಕಾದ ನಂತರ ಒಂದು 5 ಸಣ್ಣದಾಗಿ ಕಟ್ ಮಾಡಿದ ಬೆಳ್ಳುಳ್ಳಿ ಹಾಕೊಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಒಂದು ಕಟ್ ಮಾಡಿದ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಹಸಿವಾಸನೆ ಏನಿದೆ ಎಲ್ಲ ಹೋಗಬೇಕು ನೋಡಿ ಈಗ ಈರುಳ್ಳಿ ಕೆಂಪಾಗ್ತಾ ಬಂದಿದೆ ಈಗ ಇದಕ್ಕೆ ಒಂದು ಟೊಮೆಟೊ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊ ಸ್ವಲ್ಪ ಬೆಂದ ನಂತರ ಇದಕ್ಕೆ ನಾನು ಅರ್ಧದಷ್ಟು ಕ್ಯಾಪ್ಸಿಕಂ ಹಾಕಿದಿನಿ ತರಕಾರಿ ನೀವು ಬೀನ್ಸ್ ಕ್ಯಾರೆಟ್ ಯಾವುದು ಬೇಕೋ ಅದು ಕೂಡ ಹಾಕಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಬೆಂದ ನಂತರ ಕ್ಯಾಪ್ಸಿಕಂ ಇದಕ್ಕೆ ಉಪ್ಪು ಹಾಕ್ತಾ ಇದೀನಿ ಉಪ್ಪು ನೋಡ್ಬಿಟ್ಟು ಹಾಕೊಳ್ಳಿ ನಿಮ್ಮ ರುಚಿಗೆ ಅನುಸಾರವಾಗಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ 1/4 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆ 1/4 ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ 1/4 ಟೇಬಲ್ ಸ್ಪೂನ್ ಜೀರಾ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ 1/4 ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಹಾಕೊಳ್ಳಿ ನೀವು ಇಲ್ಲಿ ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕಬಹುದು ಆಮೇಲೆ 1/4 ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಹಾಕೊಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಮಿಕ್ಸ್ ಆದ ನಂತರ ಸ್ವಲ್ಪ ನೀರು ಹಾಕೊಳ್ಳಿ ಒಂದು 1/4 ಕಪ್ ನಷ್ಟು ನಾನು ಇಲ್ಲಿ ನೀರು ಹಾಕಿದ್ದೀನಿ ನಿಮಗೆ ಥಿಕ್ನೆಸ್ ಯಾವ ರೀತಿ ಎಷ್ಟು ಬೇಕು ನೋಡಿ ಅದರ ಪ್ರಕಾರ ನೀರು ಹಾಕೊಳ್ಳಿ ಇದನ್ನ ಈಗ ಒಮ್ಮೆ ಕುದಿಯಕ್ಕೆ ಬಿಡಬೇಕು ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಮ್ಮೆ ಚೆನ್ನಾಗಿ ಕುದಿಲಿ ಇದು ಈಗ ನೋಡಿ ಒಂದು ಕುದಿ ಬಂದಿದೆ ಈಗ ಇಷ್ಟ ಆದ್ರೆ ಸಾಕು ಈಗ ನಾವು ಫ್ರೈ ಮಾಡಿದ ಇಡ್ಲಿ ಏನಿದೆ ನೋಡಿ ಅದನ್ನ ಹಾಕೊಳ್ಳಿ ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಮ್ಮೆ ಮಿಕ್ಸ್ ಮಾಡಿದ್ರೆ ಮಸಾಲೆ ಇಡ್ಲಿ ರೆಡಿ ಆಗುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಲೆಫ್ಟ್ ಓವರ್ ಇಡ್ಲಿ ಏನಾದರೂ ಇದ್ದರೆ ಈ ರೆಸಿಪಿಯನ್ನು ಖಂಡಿತವಾಗಿ ಟ್ರೈ ಮಾಡಿ ಫ್ರೆಂಡ್ಸ್ ಟೇಸ್ಟ್ ಕೂಡ ತುಂಬಾನೇ ಡಿಫರೆಂಟ್ ಆಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು